ಅಯ್ಯೋ ಅಪ್ಪ, ಬೆಳಿಗ್ಗೆ ಅಂದ್ರೆ ಬೇಟೆನಾಗಿಲ್ಲ, ಒಳ್ಳೆ ಮೀನು ಬಿದ್ದಿರಂಗದೆ. ತನ್ನ ಪೂಜಾ ಕೈಕಾರ್ಯಗಳು ಮಾಡುವ ಬಸವ ಪೂಜಾರಿಯನ್ನು ನೇಮಿಸುತ್ತಾಳೆ ಮಾಯಮ್ಮ. ಕಂದ, ನಿನ್ನ ಭಕ್ತಿ ಶ್ರದ್ಧೆಗಳಿಗೆ ಮೆಚ್ಚಿರುವೆನ? ನಿನ್ನ ಕುಗ್ರಾಮದಲ್ಲಿರುವ ಮಾಯಮ್ಮನ ಇನ್ನು ಮುಂದೆ ನೀನು ನನ್ನ ಪೂಜಾ ಕೈಕಾರ್ಯಗಳನ್ನು ಮಾಡುವ ಬಸವ ಪೂಜಾರಿಯಾಗಿರು. ನಿನಗೆ ಒಳಿತನ್ನು ಮಾಡುತ್ತೇನೆ. ಹೇಳ್ದಂಗೆ ಆಗ್ಲಿ ತಾಯಿ. ಬರಗಾಲದಿಂದ ಬರಳುತ್ತಿರುವ ರೈತರಿಗೆ, ಬಡವರಿಗೆ, ಜನಸಾಮಾನ್ಯರಿಗೆ ಹೆಚ್ಚಿನ ಮಳೆ ಸುರಿಸಿ ಕೆರೆ ಕಟ್ಟೆ ತುಂಬಿಸುವಳು. ನನ್ನ ಒಕ್ಕಲಿನವನು, ಚಿಂತಿಸದಿರು. ಇನ್ನು ಮುಂದೆ ಈ ಬರಗಾಲ ಪೀಡಿತವನ್ನು ಹೋಗಲಾಡಿಸಿ ಈ ಜಾಗದಲ್ಲಿ ಜಲ ಹುಕ್ಕುವ ರೀತಿ ಅನುಗ್ರಹಿಸುವೆ. ವರ್ಷಕ್ಕೊಮ್ಮೆ ಬರುವ ಮಾಗೆಯ ಮಳೆಯು ನಿಮ್ಮ ಕೆರೆ ಕಟ್ಟೆಗಳನ್ನು ತುಂಬಿ ಜಲಧಾರೆಯಾಗಿ ಹರಿಯುವುದು. ಅತಿ ಹೆಚ್ಚು ಬೆಳೆಗಳನ್ನು ಬೆಳೆಯುವಂತಾಗಲಿ ಎಂದು ನಿಮಗೆಲ್ಲರಿಗೂ ಆಶೀರ್ವದಿಸುವೆ. ಪಕ್ಕದ ಊರಿನವರು ಅಟ್ಟಿಸಿಕೊಂಡು ಓಡುಗುತ್ತಿದ್ದಾರೆ, ನಮ್ಮನ್ನು ಹೇಗಾದರೂ ಮಾಡಿ ಕಾಪಾಡು ತಾಯಿ. ಕಳ್ಳತನದ ಕಸುಬು ಬಿಟ್ಟು ಈ ತಾಯಿಗೆ ಶರಣಾಗಿ ಒಕ್ಕಲಾಗುವ. ಭಕ್ತ, ಸರಿ, ನಾನು ನಿಮ್ಮನ್ನು ರಕ್ಷಿಸುತ್ತೇನೆ. ಆದರೆ ನೀವು ನನಗೆ ಒಕ್ಕಲಾಗಬೇಕು.
ಅಮ್ಮ, ಇವ್ರು ಕಳ್ರು ನಮ್ಮ ಭತ್ತ ಕಟ್ಕೊಂಡ್ಬಿಟ್ಟಿದ್ದಾರೆ. ಸರಿ, ಹಾಗಾದರೆ ಇದರಲ್ಲಿ ನಿಮ್ಮ ಭತ್ತಗಳಿದ್ದರೆ ತೆಗೆದುಕೊಂಡು ಹೋಗಿ. ಅಮ್ಮ, ಇದು ನಮ್ಮ ಭತ್ತ ಅಲ್ಲ, ನಮ್ದು ದಪ್ಪ ಭತ್ತ. ಆದರೆ ನೀವು ನನಗೆ ಒಕ್ಕಲಾಗಬೇಕು. ಅನಾರೋಗ್ಯದಿಂದ, ಕಾಯಿಲೆಯಿಂದ ಬಳಲುತ್ತಿರುವ ಜನರಿಗೆ ಆರೋಗ್ಯ ಧನ ದಾನ ನೀಡುವಳು. ಮಹಾಶಕ್ತಿ ಚಿಕ್ಕಮ್ಮ ಭಕ್ತರ ಕಷ್ಟಗಳನ್ನು ಪರಿಹರಿಸುತ್ತಿರುವುದು.